ಇಂಡಸ್ಟ್ರಿ ಸಲುವಾಗಿ ಮೊದಲೇ ಕಂತಾಗಿ 50,000 ಕೋಟಿಗೂ ಮಿಕ್ಕಿಗ ಬಿಡುಗಡೆ ಮಾಡಿದ್ದಾರೆ. ದುಡ್ಡು ಇಲ್ಲ ಅಂತಲ್ಲ, ದುಡ್ಡು ಅದ ಸೆಂಟ್ರಲ್ ಗೌರ್ಮೆಂಟ್ದಲ್ಲಿ, ಅದೇ ರೀತಿ ಸ್ಟೇಟ್ ಗೌರ್ಮೆಂಟ್ ದುಡ್ಡು ಅದ. ಇಬ್ಬರು ಮನಸ್ಸು ಮಾಡಿದರೆ ಗೋಕಾಕ್ ಪಟ್ಟಣವನ್ನು ಒಂದು ಸುಂದರವಾದಂಥ ಪಟ್ಟಣ, ಅಷ್ಟೇ ಅಲ್ಲ ಸುರಕ್ಷಿತವಾದ ಪಟ್ಟಣ ಮಾಡಲಿಕ್ಕೆ ಸಾಧ್ಯ. ಯಾಕಂದರೆ ಗೋಕಾಕ್ ನದಿ, ನಮ್ಮ ಘಟಪ್ರಭಾ ನದಿ ಮುಂದೆ ಹೋದಂಗೆ ಅಲ್ಲಿ ಪಾಪ ಅನೇಕ ರೈತರಿಗೂ ತೊಂದರೆ ಕೊಡ್ತಾ ಇದ್ದೀರ. ಅದೇ ರೀತಿ ಇದೇ ತಾಲೂಕಲ್ಲಿ ಬರುತ್ತಿರುವಂಥ ಅಥವಾ ಮೂಳೆ ತಾಲೂಕಲ್ಲಿ ಬರುತ್ತಿರುವಂಥ ಮಸುಗುಪ್ಪೆ ಅಂತ ಊರಾಗಿರ್ಬೋದು, ಮತ್ತು ಏನೋ ಇದನ್ನು ಇಷ್ಟೊಂದು ಮಾಡಿ ಹೇಳಿದ್ವಿ ನಿಮಗೆ ಇಲ್ಲ ಅಂತಲ್ಲ. ಕೆಳಗೆ ಹೋದಂಗೆ ಅನೇಕ ಹಳ್ಳಿಗಳು ಸಹಿತ ಅವ್ರಿಗೆ ಪುನರ್ವಸತಿ ಮಾಡಬೇಕಾಗಿಲ್ಲ. ಮಸುಗುಪ್ಪೆ ಅಂತ ಆಗಿರ್ಬೋದು, ಬೀರ್ಗಡ್ಡಿ, ನಲ್ಲಾನಟ್ಟಿ, ಮತ್ತು ಹಂಗೆ ಮುಂದುವರೆದ ಹೋಗ್ತಾರೆ, ಹೊಳೆ ಹೆಂಗೆ ಹಿಂಗೆ ಮುಂದೆ ಹೋಗ್ತಿದ್ದಂಗೆ ತಿಗಡಿ, ಇವೆಲ್ಲ ಕಡೆಯೂ ಇವರು ಪುನರ್ವಸತಿ ಕಲ್ಪಿಸುವಂಥದ್ದು, ಎತ್ತರದ ಸ್ಥಾನಗಳಿಗೆ ಇವರು ಕಟ್ಟಡ ನಿರ್ಮಿಸುವಂಥದ್ದು, ಜನ ಉಳಿಯುವಂಥದ್ದು, ಮತ್ತು ಮೇಲ್ಮೇಲೆ ಮೆಳವಂಗಿ ಮತ್ತು ಅಡಿಬಿಟ್ಟು ಜನ ಅಂತ ಪಾಪ ರೋಸತ್ ಹೋಗಿದ್ದಾರೆ. ಈ ಹೊಳೆ ಬರೋಸಲ ಮತ್ತು ಅವ್ರು ಅಗ್ರಿಕಲ್ಚರ್ ಬಿಟ್ಟು ಬೇರೆ ಉದ್ಯೋಗವೂ ಬರುವುದಿಲ್ಲ ಪಾಪ ಅವ್ರಿಗೆ, ಹೊಳೆ ದಂಡೆಯಲ್ಲಿ ಇದ್ದಂಥವ್ರು. ಮತ್ತು ಹೊಳೆ ದಂಡೆಗೆ ಇದ್ದಂಥ ಅನೇಕ ಭೂಮಿಗಳ ಜನ ಅದರಲ್ಲೂ ಉಸುಕನ್ನು ಅನಿವಾರ್ಯವಾಗಿ ತಮ್ಮ ಹೊಲಗಳನ್ನು ಖುಲ್ಲ ಮಾಡ್ಕೋತಿದ್ದಾರೆ. ಇವತ್ತು ಈಗ ಏನು ನೀರು ಬಂದು ದಿಡಾಗಿ ಬಂದುಬಿಡ್ತದೆ. ಗೋಕಾಕಿ ಸುತ್ತಮುತ್ತ ಏರಿಯಾದಲ್ಲೇ ರೈತರಾಗಿರ್ಬೋದು, ಇಲ್ಲಿ ಇನ್ನುಳಿದ ಜನ ಆಗಿರ್ಬೋದು, ಇಲ್ಲಿ ಉಸುಕಿನ ಶಕ್ತಿ ಹಾಕಿದ್ರಿಂದ ಈ ನೀರು ಪ್ರವಾಹ ಜೋರಾಗಿ ಬರ್ತಿರ್ತದೆ. ಅದು ತಡೆಯುವಂಥ ವ್ಯವಸ್ಥೆ ಕಡಿಮೆ ಆಗ್ತಾ ನಡೆದಿದೆ. ಮತ್ತು ರೈತರ ಭೂಮಿಗಳನ್ನು ಈ ನೆರೆ ಹಾವಳಿಯಿಂದ ಸಾಕಷ್ಟು ಏನಪ್ಪ ಅಂತ ತೊಂದರೆ ಒಳಗಾಗಿ ಅನೇಕ ಬೆಳೆ ಹಾನಿಯಿಂದ ಸಾಕಷ್ಟು ಇದೆ ಕೋಟಿಗಳಲ್ಲಿ. ಅದನ್ನು ಏನೋ ಮಾಡ್ಬೋದು, ಆದರೆ ಇವ್ರು ಜೀವ ಉಳಿಯುವಂಥ ಕೆಲಸ, ಒಮ್ಮೆಗೆ ಮನೆಯಲ್ಲಿ ನೀರು ಬರುವಂಥ ಕೆಲಸ, ಇದನ್ನು ತಡಿಬೇಕಾಗಿದೆ. ಇದು ತಡೀಬೇಕಾಗಿ ಈಗ ನೀವು ಬಂದ್ರಿ, ನೋಡ್ತಾ ಇದ್ದೀರಿ ಇಲ್ಲಿ ಪರಿಸ್ಥಿತಿ, ಎಷ್ಟೋ ಜನ ನೋವುಗಳನ್ನು ಕೇಳಿದಿರಿ, ಕಾಳಜಿ ಕೇಂದ್ರಕ್ಕೆ ಹೋಗಿದಿರಿ, ಪಾಪ ಎಷ್ಟು ತೊಂದರೆ ಅನುಭವಿಸಿದಾರೆ ಅವರು, ಏನು ಮಾಡಿದ್ದಾರೆ ಇದೆಲ್ಲ ನೀವು ಕೇಳಿದಿರಿ. ಅದನ್ನೆಲ್ಲ ನೀವು ತೆಗೆದುಕೊಂಡ, ಮತ್ತು ಜೊತೆಗೆ ಇಲ್ಲಿಯ ಶಾಸಕರನ್ನು ವಿಶ್ವಾಸ ತೆಗೆದುಕೊಂಡ, ಎಲ್ಲರೂ ಕೂಡಿ ಮಾಡುವಂಥದ್ದು, ಒಬ್ಬರಿಂದ ಆಗುವಂಥದ್ದಲ್ಲ, ಕೇಂದ್ರ ಸರ್ಕಾರದ್ದು ರಾಜ್ಯ ಸರ್ಕಾರದ್ದು ಎರಡೂ ಜೊತೆಗೂಡಿದರೆ ಗೋಕಾಕ್ ಮತ್ತು ಮುಂದೆ ಎದುರು ಸುತ್ತ ನದಿಯ ದಂಡೆಯಲ್ಲಿರುತ್ತಿರುವಂಥ ಗೋಕಾಕ್ ಮತ್ತು ಮುಳ್ಳಿ ತಾಲೂಕು ಬರುತ್ತಿರುವಂಥ ಎಲ್ಲ ಹಳ್ಳಿಗಳು ಸಹಿತ ಪುನರ್ವಸತಿ ಪಡೆಯುವುದರಲ್ಲಿ ಯಾವುದೇ ಸಮಸ್ಯೆ ಇಲ್ಲ. ಆದರೆ ಇಲ್ಲಿ ನಮಗೆ ಮಾಡಬೇಕು ಅನ್ನೋಂಥ ಮನಸ್ಸು ಬೇಕಾಗಿದೆ, ಮಾಡಬೇಕು ಅನ್ನೋಂಥ ಇಚ್ಛಾಶಕ್ತಿ ಅಂತ ಹೇಳೋದಕ್ಕೆ, ಆ ಇಚ್ಛಾಶಕ್ತಿ ನಿಮ್ಮ ಮೂರು ಮಂದಿಯಲ್ಲೂ ಅದನ್ನು ತಿಳ್ಕೊಂಡಿದ್ದೀರಿ. ಯಾಕಪ್ಪ ಅಂತಂದರೆ ಮೂರು ಜನ ಇಲ್ಲಿ ನಾಯಕರು ಹೇಳ್ತಿರ್ತಾರೆ, ಅನೇಕ ಕೆಲಸಗಳನ್ನು ಮಾಡಿದ್ದಾರೆ, ಮಾಡ್ತಾ ಇದ್ದಾರೆ, ಸರಿಯೋ ತಪ್ಪ ಮಾತು ಬೇರೆ, ನಡೆಯುವ ಮನುಷ್ಯ ಹೇಳೋ ಉತ್ಸಾಹ, ಆದರೆ ಕೆಲಸಗಳು ಮಾಡ್ತಾಯಿದ್ರೆ ಇನ್ನೊಮ್ಮೆ ಮತ್ತೆ ಮಾತಾಡಬೇಕಾಗಿದೆ, ಏನು ಆಗಬೇಕಾಗಿರಲ್ಲ ಈ ತಾಲೂಕಿಗೆ ಅಂತ. ಯಾಕಂದರೆ MBBS ಅಂತ ಕಾಲೇಜ್ ಇಲ್ಲಿ ಬರಲಿಲ್ಲ, ಬಾಲ್ಗುಡಿ ಯಾವ ರೀತಿ ಇಂಪ್ರೂವ್ ಆಗಿದ್ರು, ಬಾಲ್ಗುಡಿನೂ ಅದು ತಾಲೂಕಿದ್ದು ಇವತ್ತಿಂದ ಜಿಲ್ಲಾ ಆಗ್ಯದ, ಹಂಗೆ ಗುಕಾಕು ಇಲ್ಲಿ ಆಗಬೇಕಾಗಿದ್ರೆ ಇನ್ನೂ ಅನೇಕ ಈ ಒಂದು ಶೈಕ್ಷಣಿಕವಾಗಿ ಆಗಿರ್ಬೋದು, ವೈಜ್ಞಾನಿಕವಾಗಿ ಆಗಿರ್ಬೋದು, ಮತ್ತು ನಮ್ಮ ಗೋಕಾಕ್ ಫಾಲ್ಸ್ ಸಾಧ್ಯ ಆದರೆ ಫ್ಯಾಕ್ಟ್ರಿ ನೇಮ್ ಅದನ್ನು ಸ್ಟಾರ್ಟ್ ಮಾಡುವಂಥದ್ದು, ಹತ್ತಿಯ ಬೆಳೆ ಸಾಕಷ್ಟು ಇರೋದ್ರಿಂದ ಅವೆಲ್ಲ ಕೆಲಸಗಳಿದ್ದಾವೆ ಇರಲಿ, ಅವಳ ನಂತರ ಯಾವಾಗ ಚರ್ಚೆ ಮಾಡುವಂಥದ್ದು. ಬಟ್ ಇವತ್ತಿಗೆ ಫಾಲ್ಸ್ ಏರಿಯಾದಲ್ಲಿ ಸಾಕಷ್ಟು ಭೂಮಿಯನ್ನು ಆ ಫ್ಯಾಕ್ಟ್ರಿ ಒಂದು ಓನರ್ಗಳು ಅಂಥವ್ರು ಅದು ಫ್ಯಾಕ್ಟ್ರಿಗೆ ಸಂಬಂಧಿಸಿದಂಥ ಒಂದು ಅನುಸೂಚಿತ ಏರಿಯಾ ಅಂತ ತಿಳ್ಕೊಂಡು ಇವತ್ತನೇ ಭಾಳಷ್ಟು ಜಾಗವನ್ನು ಪಡ್ಕೊಂಡಿದ್ದಾರೆ. ಆ ಎಲ್ಲ ಜಾಗಗಳನ್ನು ಬಂದು ಏನಪ್ಪ ಅಂತಂದ್ರೆ ಇಲ್ಲಿಯ ಜನ ಯಾರು ಹೋಗಿ ಬಯಸ್ತಾರೆ ಅಲ್ಲಿ ಅವ್ರಿಗೆ ಅನುಕೂಲ ಮಾಡಿಕೊಟ್ರೆ ಈ ಒಂದು ಮುಳುಗಡೆ ಪ್ರದೇಶ ಏನದಲ್ಲ ಇದು ಸುರಕ್ಷಿತ ಆಗ್ತದೆ, ಇಲ್ಲಿ ಜಾಗ ಇಲ್ಲ ಅಂತಲ್ಲ, ಅದೇ ಅದನ್ನು ಮಾಡಬೇಕು, ಅದನ್ನು ಈ ಜನಕ್ಕೆ ಇಸ್ಕೊಡ್ಬೇಕು ಅನ್ನುವಂಥ ಒಂದು ನೀವೆಲ್ಲ ದಿಟ್ಟ ನಿರ್ಧಾರ ತೆಗೆದುಕೋಬೇಕಾಗಿದೆ. ಅದನ್ನು ಮಾಡಿದರೆ ನಿಶ್ಚಿತವಾಗಿಯೂ ಗೋಕಾಕ್ ಸುರಕ್ಷಿತ ಅಷ್ಟೇ ಅಲ್ಲ, ಇನ್ನೂ ಬೇರೆ ಬೇರೆ ವೈವಿಧ್ಯಮಯ ಕ್ಷೇತ್ರಗಳಲ್ಲೂ ಬೆಳೆಯುವಂಥ ಶಕ್ತಿಯನ್ನು ಈ ಗೋಕಾಕ್ ಮತ್ತು ಗೋಕಾಕ್ ತಾಲೂಕಿನ ಸುತ್ತಮುತ್ತ ಹಳ್ಳಿಗಳು ಪಡೆದಿದ್ದಾವೆ ಅಂತ. ಅದರಲ್ಲೂ ನಿಮಗೆ ಗೊತ್ತದೆ ಇವತ್ತು ಈ ದೇಶದ ಅರ್ಥವ್ಯವಸ್ಥೆಯಲ್ಲಿ ರೈತ ಭಾಳ ಪ್ರಮುಖತೆ ಅಂತೇಳಿ ಈಗಾಗಲೇ ಒಂದು ರಿಪೋರ್ಟ್ ಪ್ರಕಾರ ನಿಮಗೂ ಓದ್ತಿದ್ದ ವಿಷಯದ ಈ ದೇಶದಿಂದ 15 ಲಕ್ಷಕ್ಕಿಂತ ಹೆಚ್ಚಿಗೆ ಜ್ಞಾನಿಗಳು, ವಿಜ್ಞಾನಿಗಳು, ವ್ಯಾಪಾರಸ್ಥರು ಈ ದೇಶ ಬಿಟ್ಟು ಹೋಗ್ತಾ ಇದ್ದಾರೆ. ಯಾಕಂದರೆ ಇಲ್ಲಿ ಸೌಕರ್ಯ ಇಲ್ಲಪ್ಪ ಅಂತೇಳಿ. ಅದು ಇಲ್ಲೇ ರೈತಿಗೆ ನಾವು ಅನುಕೂಲ ಮಾಡಿಕೊಟ್ಟೆ, ಅವ್ರು ಹೋದ್ರೆ ಹೋಗಲಿ, ಹೋಗೋರು ಹೋಗಲಿ, ರೈತಿಗೆ ನಾವು ಮಾರುಕಟ್ಟೆ ಮಾಡಿಕೊಟ್ಟಿವಪ್ಪ ಅಂತಂದ್ರೆ ಇದನ್ನು ಮಾಡಿದ್ರೆ ಸಾಕಷ್ಟು ವರ್ಷಗಳಿಂದ ರೈತರು ಕೇಳ್ತಾ ಇದ್ದಾರೆ. ಅದನ್ನು ಇಲ್ಲಿವರೆಗೆ ಮಾಡಲಿಕ್ಕಾಗಿಲ್ಲ ಮೋದಿಯವ್ರಿಗೆ. ಈ ನಿಮ್ಮ ಜನರ, ಇಲ್ಲಿಯ ಜನರ ಮನಸ್ಸಿನ, ರೈತರ ಮನಸ್ಸಿನ ವಿಚಾರಗಳನ್ನು ನಮ್ಮ ಶೆಟ್ಟರವರು ಹೋಗಿ ಮುಟ್ಟಿಸುವಂಥದ್ದು, ನಮ್ಮ ಶಾಸಕರು ಹೋಗಿ ಮುಟ್ಟಿಸುವಂಥ ಕೆಲಸ ಮಾಡಬೇಕಾಗಿದೆ.